ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನೋಡ್ರಿ ನಾವಿವಾಗ ಟ್ರಿಪ್ ಹೋಗ್ತಾ ಇದ್ದೀವಿ. ನಿನ್ನೆ ನೈಟ್ ಹೋಗಬೇಕಾಗಿತ್ತು, ನಿನ್ನೆ ನೈಟ್ ಗಾಡಿ ಅವ ಬರಲಿಲ್ಲ. 5 o'clock ಹೇಳಿದ್ದೀವಿ ಇವ್ನಿಂಗ, ಬಟ್ ಅವ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ಬರ್ತಾನೆ ರೀ, ಹಾಫ್ ಆನ್ ಅವರ್ ಬಿಟ್ಟು ಬರ್ತೇನೆ ರೀ ಅನ್ಕೋತ ಅನ್ಕೋತ 7 o'clock ಆದರೂ ಬರಲಿಲ್ಲ. ಅದ್ರ ಸಲುವಾಗಿ ನಾವು ಏನು ಮಾಡಿದ್ದೀವಿ, ನಿನ್ನೆ ನೈಟ್ ಕ್ಯಾನ್ಸಲ್ ಮಾಡಿಬಿಟ್ಟಿವಿ. ಮತ್ತಿವಾಗ ಅರ್ಲಿ ಮಾರ್ನಿಂಗ್ ಇವಾಗ 4 o'clock ಆಗೈತಿ, ಇವಾಗ ಹೊರಡ್ತಿದ್ದೀವಿ ನೋಡ್ರಿ. ಈ ರೀತಿ ರೆಡಿ ಆಗಿವಿ ಇವರು ನನ್ನ ಮಕ್ಕಳು, ನೋಡ್ರಿ ರೆಡಿ ಆಗ್ಯಾರು. ನಾವಿವಾಗ ಹೊರಡ್ತೀವಿ, ಎಲ್ಲಿಗೆ ಹೋಗ್ತೀವಿ, ಯಾವ ಟ್ರಿಪ್ ಅರೇಂಜ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಅಲ್ಲೇ ಹೋಗ್ತಾ ಹೋಗ್ತಾ ನಿಮಗೂ ತೋರಿಸ್ತೀನಿ. ಬಟ್ ನೋಡ್ರಿ ಇವಾಗ ಕಾಣಿಸ್ತಿರ್ಬೋದು ನಿಮ್ಗೆ, ಅರ್ಲಿ ಮಾರ್ನಿಂಗ ಎಷ್ಟು ಕತ್ತಲೈತಿ. ಇಷ್ಟು ಕತ್ತಲ್ದಾಗ ನಾವು ಇವಾಗ ಹೊರಟೀವಿ ನೋಡ್ರಿ. ಇಲ್ಲಿ ಸ್ವಲ್ಪ ರೋಡ್ ಲೈಟ್ ಐತಿ, ಕಂಬದ ಲೈಟ್ ಆಗಿ ಬೆಳಕ್ ಕಾಣಿಸ್ತಾ ಇತ್ತು. ಈ ಕಡೆ ಹೋಗ್ಬೇಕನ್ರಿ, ಈ ಕಡೆ ನೋಡಿ ನಮ್ಮ ಮನೆಯವ್ರ ಹಿಂದೆ ಬರಾಕ್ತಾರೆ. ನಮ್ಮ ಮನೆಯವರು ನನ್ನಿಬ್ಬರು ಮಕ್ಕಳು ನಾನು ಇಲ್ಲಿ ವ್ಯಾನೆ ನಾವು ಬಂದಾನು, ಅಲ್ಲಿವರೆಗೂ ರೋಡ್ ಮಟ್ಟ ಹೊಂಟಿದ್ವಿ. ಬರ್ರಿ ಸಕಾಶ ಬರ್ತಾರ, ಒಬ್ಬರಿಗೋಸ್ಕರ ಒಬ್ಬರು ನಿಂತ್ರೆ ಇನ್ನಷ್ಟು ಲೇಟ್ ಆಗ್ತೈತಿ. ನಾವು 2 ಫ್ಯಾಮ್ಲಿ ಹೊಂತೀವಿ, ನಾವು ಮತ್ತು ನಮ್ಮ ಮನೆಯವರ ಫ್ರೆಂಡ್ ಅದಾರು, ಅವರು ಇನ್ನೊಂದು ಫ್ಯಾಮಿಲಿ, 2 ಫ್ಯಾಮ್ಲಿ ಕೂಡ್ಕೊಂಡು ಹೊರಟೀವಿ. ಸ್ವಲ್ಪ ಮೂಡ್ ಅಪ್ಸೆಟ್ ಆಯಿತು, ಯಾಕಂದರೆ 4:30 ಎಲ್ಲರೂ ರೆಡಿಯಾಗಿ ಕೂತಿದ್ವಿ, 5 o'clock ಕಾರ್ ತೊಗೊಂಡು ಬರ್ತಾನಂಥೇಳಿ. ಬೇರೆ ಕಡೆ ಬಾಡಿಗೆ ಹಿಡಿದಿದ್ದಂತ ಆ ಕಡೆ ಹೋಗ್ಯಾನು. ಅಟ್ಲೀಸ್ಟ್ ನಮಗೆ ಇಷ್ಟೊತ್ತು ಆಗ್ತೈತ್ರಿ ಅಂತ ಹೇಳಿದ್ದಂದ್ರೆ ನಾವು ಅದಕ್ಕಾದರೂ ಏನಾದರೂ ಪ್ರಿಪೇರ್ ಮಾಡ್ಕೋತಿದ್ದೀವಿ. ಅವ ನಮಗೇನು ಹೇಳಲಿಲ್ಲ, ಬರೀ ಹಾಫ್ ಆನ್ ಅವರ್ ರೀ, ಅಲ್ಲಿ ಲೋಕಾಪುರಕದನ್ ರೀ, ಚಿತ್ಕೊಂಡಿದ್ದನ್ ರೀ, ಒಂದೊಂದು ಊರು ಹೆಸರು ಹೇಳ್ಕೋತ ಅಲ್ಲದನ್ ಇಲ್ಲದನ್ ಅನ್ಕೋತ ಅನ್ಕೋತಾನೆ. 7 o'clock ಆದರೂ ಬರಲಿಲ್ಲ, ಅದಕ್ಕೋಸ್ಕರ ನಾವು ಇವತ್ತು ಬೇಡ ಬೇಡ ಅಂಥೇಳಿ ನಿನ್ನೆ ನೈಟ್ ಕ್ಯಾನ್ಸಲ್ ಮಾಡಿದ್ದೀವಿ. ಇವಾಗ ನೋಡ್ರಿ ಹೋಗ್ತಿದ್ದೀವಿ, ನಮ್ಮ ಮುದೋಳು ನೋಡ್ರಿ ಇದು ಮುದೋಳಿಂದ ಹೋಗಬೇಕಾದ್ರೆ ನಿಮಗೆ ಹಂಗೆ ಒಂದು ಸ್ಮಾಲ್ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ನಾವು ಮುದೋಳದ ಮಧ್ಯದ ಏರಿಯಾದಲ್ಲಿದ್ದೀವಿ, ಅಂದ್ರೆ ಆ ಕಡೆ ಅರ್ಧ ಉಳಿದು ಬಿಡ್ತೈತಿ ಮುದೋಳ, ಈ ಕಡೆದು ಅರ್ಧ ಸ್ವಲ್ಪ ತೋರಿಸ್ತಿದ್ದೀನಿ ನಾನು. ನೋಡ್ರಿ ಅರ್ಲಿ ಮಾರ್ನಿಂಗ್ ಯಾವ ವೆಹಿಕಲ್ಸ್ ಇಲ್ಲ, ಏನಿಲ್ಲ, ನೋಡೋಕೆ ಎಷ್ಟು ಶಾಂತ ಅನಿಸ್ತೈತಿ, ಮನಸ್ಸಿಗೊಂಥರ ಖುಷಿ ಅನಿಸ್ತೈತಿ. ಯಾವುದು ವೆಹಿಕಲ್ಸ್ ಇರೋಂಗಿಲ್ಲ, ಸೌಂಡ್ಸ್ ಇರೋಂಗಿಲ್ಲ, ಹಾರ್ನ್ ಸೌಂಡ್ಸ್ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ, ಶಾಂತ ಇರ್ತೈತಿಲ್ಲ ವಾತಾವರಣ, ಫುಲ್ ಚಳಿ ತಂಪೈತೀಗ. ಅದರಲ್ಲಿ ರೋಡಲ್ಲಿ ಮಧ್ಯ ಮಧ್ಯ ಮರ್ಕ್ಯೂರಿ ಲೈಟ್ಸ್, 2 ಸೈಡ್ ಗಿಡಗಳು, ರೋಡ್ ಡಿವೈಡರ್, ಆಮೇಲೆ ಪ್ಲ್ಯಾಂಟೇಷನ್ ಮಾಡ್ಯಾರು, ನೋಡ್ಲಿಕ್ಕೆ ತುಂಬ ಚಂದ ಅನಿಸ್ತೈತಿ. ನಮ್ಮ ಮುದೋಳು ಅಂತ ಹೇಳ್ಕೊಳ್ಳಿಕ್ಕೆ ನಮಗೂ ಸ್ವಲ್ಪ ಹೆಮ್ಮೆ ಅನಿಸ್ತೈತಿ, ನಮ್ಮ ಮುದೋಳು ಇಷ್ಟೊಂದು ಇಂಪ್ರೂವ್ ಆಯ್ತಲ್ಲ ಅಂಥೇಳಿ. ಇತ್ತೀಚೆಗಂತೂ ತುಂಬ ಇಂಪ್ರೂವ್ ಆಗ್ತಿದೆ, ತುಂಬ ಫಾಸ್ಟಾಗಿ ಇಂಪ್ರೂವ್ ಆಗ್ತಿದೆ ನಮ್ಮ ಮುದೋಳು. ನಿಮಗೆ ಹೆಂಗೆ ಅನಿಸ್ತೈತೆ ನೋಡ್ರಿ, ಹೆಂಗೆ ಅನಿಸ್ತೈತೆ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಅನಿಸ್ತೈತಲ್ಲ,
ಈಗ ನಾವು ಹುಬ್ಳಿಗೆ ಹೊರಟಿವಿ ರೀ. ಹುಬ್ಳಿಯಿಂದ ಮತ್ತೆ ಮುಂದೆ ಒನ್ ಅವರ್ ಜರ್ನಿ ಇದೆ. ಇವಾಗ ನಾವು ಹುಬ್ಳಿಗೆ ಹೋಗಬೇಕು. ಹುಬ್ಳಿಗೆ ಹೋಗುವಷ್ಟರಲ್ಲಿ ಟೈಮಿಂಗ್ ಎಷ್ಟಾಗುತ್ತೆ ಅಂತ ನೋಡಬೇಕು. ನೋಡ್ರಿ ಸಿಟಿ ಏರಿಯಾ ಮುಗೀತು, ತುಂಬ ಸಂಜೆ ನೋಡ್ರಿ. ಕಬ್ಬೂರು ಬಸ್ ಸ್ಟ್ಯಾಂಡಲ್ಲಿ ನಿಂತೀವಿ. ಬಸ್ ಸ್ಟ್ಯಾಂಡಲ್ಲಿ ಯಾಕೆ ನಿಂತೀವಿ ಅಂತ ಇವಾಗ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾವು ಬರಬೇಕಾದ್ರೆ ನಿನ್ನೆ ನೈಟು ಆ ಥರ ಆಯಿತು. ಇವತ್ತು ಬರಬೇಕಾದ್ರೆ ನರಗುಂದ ಹತ್ರ ಬಂದು ನಮ್ಮದು ಕಾರ್ ಪಂಚರ್ ಆಗಿತ್ತು, ಗಾಲಿ ಚೇಂಜ್ ಮಾಡಿದರು, ಮಾಡಿ ಮತ್ತು ಮುಂದೆ ಬರೋದ್ರಲ್ಲಿ ಅದು ಒಂದು ಮತ್ತು ಪಂಚರ್ ಆಯಿತು. ನಾವು ಮತ್ತು ಅಲ್ಲಿಗೆ ಅದನ್ನು ಕಾರ್ ಬಿಟ್ಟು ಬಸ್ ಹತ್ತಬೇಕಾಯಿತು. ಇದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಬೇಕು. ನಮ್ಮ ಲೈಫಲ್ಲಿ ಯಾವಾಗೂ ಈ ಥರ ಆಗಿದ್ದಿಲ್ಲ, ಬಸ್ಸಿನ ಜರ್ನಿನೂ ಮಾಡಿದ್ದಿಲ್ಲ. ಅದೊಂದು ಗುಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು, ಯಾಕಂದರೆ ಬಸ್ ಜರ್ನಿ ಮಾಡಿದ್ದೇ ಇಲ್ಲ ನಾವು. ಇದು ಕಾರಣಾಂತರಗಳಿಂದ ಬಸ್ ಜರ್ನಿನೂ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನ್ನ ಮಕ್ಕಳಿಗೆ. ನನಗೆ ಅಲ್ಲಿಂದ ನಾವು ಬಸ್ ಹಿಡ್ಕೊಂಡು ಬಂದಿವಲ್ಲ, ಸ್ವಲ್ಪ ಲೇಟ್ ಆಯಿತು ನಮಗೆ. ಒಂದು ಸರ್ತಿ ಗಾಲಿ ಚೇಂಜ್ ಮಾಡಿದ, ಮತ್ತೊಂದು ಸರ್ತಿ ಪಂಚರ್ ಆಯಿತು. ಅಲ್ಲಿಂದ ಸ್ವಲ್ಪ ವೇಟ್ ಮಾಡಿದ್ವಿ. ಒಬ್ಬರು ಗುಲ್ಬರ್ಗಾದಿಂದ ಕಾರ್ ತೊಗೊಂಡು ಬರಾಕ್ತಿದ್ರು, ಧಾರವಾಡಕ್ಕೆ ಒಬ್ಬ ಕೆವಿನ ಕಾಲೇಜಿಗೆ ಕಳಿಸ್ಲಿಕ್ಕೆ ಹೊಂಟಿದ್ರು. ಅವ್ರ ಮಧ್ಯದಲ್ಲಿ ನಿಂತು ಏನಾಗೈತ್ರಿ ನಿಮ್ಮ ಕಾರಿಗೆ ಅಂತ ಕೇಳಿ ನಾನು ಡ್ರಾಪ್ ಕೊಡ್ತೀನಿ ಬರ್ರಿ ಹುಬ್ಳಿವರೆಗೂ ಅಂಥೇಳಿ ಕರ್ಕೊಂಡು ಬಂದರು. ಹುಬ್ಳಿಯಿಂದ ನಾವು ಬಸ್ಸಿಗೆ ಬಂದೀವಿ. ನಮಗೆ ಸಿಗ್ಗಾವುದು ಬಸ್ ಸಿಗಲಿಲ್ಲ, ಅದಕ್ಕೆ ನಾವು ಕಬ್ಬೂರು ಬಸ್ ಹತ್ತಿದ್ದೀವಿ. ಅಲ್ಲಿಂದ ಕಬ್ಬೂರಿಗೆ ಬಂದೀವಿ. ಆಗಲೇ ವಿಡಿಯೋ ತೋರಿಸಿದ್ನೆಲ್ಲ, ಸ್ವಲ್ಪ ಅಲ್ಲಿ ಬಸ್ ಸ್ಟ್ಯಾಂಡ್ ಅದಾಗ ನಿಂತಿದ್ದು, ಅದು ಕಬ್ಬೂರು ಬಸ್ ಸ್ಟ್ಯಾಂಡ. ಅಲ್ಲಿಂದ ಇವಾಗ ನಾವು ಸಿಗ್ಗಾವ್ಗೆ ಹೊರಟಿವಿ. ಸಿಗ್ಗಾವ್ ಅಂದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ನೋಡ್ರಿ. ಇವಾಗ ನಾವು ಸಿಗ್ಗಾವ್ದಾಗ ಉತ್ಸವ ಗಾರ್ಡನ್ ರಾಕ್ ಬಂದೀವಿ. ಹಂಗೆ ಅಲ್ಲೊಂದು ಫೋಟೋ ತಗೊಂಡಿವಿ. ಇಲ್ಲಿ ನೋಡ್ರಿ ಎಂಟ್ರೆನ್ಸ್, ಮಿಡಲ್ ಟಿಕೆಟ್ ಕೌಂಟರ್ ಐತಿ, ರೈಟ್ ಸೈಡ ಎಂಟ್ರೆನ್ಸ್ ಐತಿ, ಲೆಫ್ಟ್ ಸೈಡ ಎಕ್ಸಿಟ್ ಐತಿ. ಇಲ್ಲಿ ನಮ್ಮ ಮನೆಯವರು ಟಿಕೆಟ್ ತಗೊಳಕ್ತಾರೋ ಅವ್ರು ಟಿಕೆಟ್ ತೆಗೆಸೋವರೆಗೂ ಅಂದ್ರೆ ನಾನು ನನ್ನ ಫ್ರೆಂಡ್ ಕೆಲವೊಂದು ಫೋಟೋಸ ತಗೊಂಡಿವಿ, ಅವ್ರು ನಿಮಗೆ ಇಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ನೋಡ್ರಿ. ಈ ರೀತಿ ಹೆಂಗೆ ಸುಮ್ಮನೆ ಒಂದು ಚೆನ್ನಾಗಿತ್ತಲ್ಲ, ಒಂದೊಂದು ಫೋಟೋ ತಗೊಂಡಿವಿ. ಇವಾಗಿಲ್ಲೇ ನಾವು ಎಂಟ್ರೆನ್ಸ್ ಹಾಕ್ತೀವಿ. ಎಂಟ್ರೆನ್ಸ್ ಹಾಕಬೇಕಾದ್ರೆ ಅವ್ರು ಏನು ಮಾಡ್ತಾರೋ, ನಮ್ಮ ಕಡೆ ಆ ಟಿಕೆಟ್ ಇಸ್ಕೊಂಡು ನಮ್ಮ ಕೈಗೆ ಒಂದೊಂದು ಬೆಲ್ಟನ್ನು ಹಾಕ್ತಾರೆ ಅವರು. ಎಲ್ಲರಿಗೂ ಪ್ರತಿಯೊಬ್ಬರದು ಒಂದೊಂದು ಟಿಕೆಟ್ ಇಸ್ಕೋದು, ಒಂದೊಂದು ಬೆಲ್ಟ್ ಹಾಕೋದು. ಅಂದರೆ ನಾವು ಪ್ಯಾಕೇಜ್ ತೊಗೊಂಡಿರ್ತೀವಲ್ಲ, ಮಾರ್ನಿಂಗ್ 10:00 ಈವ್ನಿಂಗ್ 5:30 ನಾವು ಪ್ಯಾಕೇಜ್ ತೊಗೊಂಡಿರ್ತೀವಿ. ಅಲ್ಲಿವರೆಗೂ ಆ ಬೆಲ್ಟ್ ನಮ್ಮ ಕೈಯಲ್ಲಿ ಇರಬೇಕು ನಾವು ಹೊರಗಡೆ ಬರೋವರೆಗೂ. ನೋಡಿರಿ ಈ ಥರ ಒಂದು ಬೆಲ್ಟ್ ಹಾಕ್ತಾರೋ. ಇಲ್ಲಿಗೆ ನಾನು ಲಾಗ್ ಇವತ್ತಿಂದ ಮುಗಿಸ್ತೀನಿ. ಬಾಯ್.